ಗೋಬಿ ಮಂಚೂರಿ ಮತ್ತು ಕಾಟನ್ ಕ್ಯಾಂಡಿಯನ್ನು ರಾಜ್ಯ ಸರ್ಕಾರ ಬ್ಯಾನ್ ಮಾಡಿಲ್ಲ. ಕೃತಕ ಬಣ್ಣ ಬಳಕೆಯನ್ನು ಅದನ್ನು ಬಳಸಿ ಕಾಟನ್ ಕ್ಯಾಂಡಿ ಮತ್ತು ಗೋಬಿ ಮಾಡೋದನ್ನು ನಿಷೇಧ ಮಾಡಿದ್ದಾರೆ. ಅಪಾಯಕಾರಿ ಕಾಟನ್ ಕ್ಯಾಂಡಿ ಮತ್ತು ಗೋಬಿಯ ಮಾರಾಟಕ್ಕೆ ರಾಜ್ಯ ಸರ್ಕಾರ ಬ್ರೇಕ್ ಹಾಕಿದೆ. ಹಾಗಂತ ಸಂಪೂರ್ಣ ಅದರ ಮೇಲೆ ನಿಷೇಧ ಹೇರಿಲ್ಲ, ಗೋಬಿ ಮತ್ತು ಕಾಟನ್ ಕ್ಯಾಂಡಿಯನ್ನು ಬ್ಯಾನ್ ಮಾಡಿಲ್ಲ. ರೊಂಡಮೈನ್ ಬಿ, ಟಾಟ್ರಾಜಿನ್ ರಾಸಾಯನಿಕ ಬಳಸೋ ಹಾಗಿಲ್ಲ ಅಂತ ನಿಷೇಧ ಹೇರಲಾಗಿದೆ. ಇಂತಹ ಬಳಕೆ ಮಾಡಿರೋ ಕಾಟನ್ ಕ್ಯಾಂಡಿ ಮತ್ತು ಗೋಬಿಯನ್ನು ಮಾರಾಟ ಮಾಡಿದರೆ ಅಂಥವ್ರ ಮೇಲೆ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ. ಇನ್ನು ಎರಡು ವಿಶೇಷವಾದಂಥ ಕೆಮಿಕಲ್ಸು, ಒಂದು ರೋಡಮೈನ್ ಬಿ ಅಂತ, ಇನ್ನೊಂದು ಟಾಟ್ರೆಜೈನ್ ಅಂತ. ಅದು ಇವತ್ತು ಅದನ್ನು ನಾವು ಈ ಒಂದು ಪದಾರ್ಥಗಳಲ್ಲಿ ನಮಗೆ ಸಿಕ್ಕಿರುವಂಥದ್ದು, ನಮ್ಮ ಈ ಸ್ಯಾಂಪಲ್ಗಳಲ್ಲಿ ಸಿಕ್ಕಿರುವಂಥದ್ದು. ಸೊ ಇದು ಅನ್ಸೇಫ್, ನಮ್ಮ ಒಂದು ಉಪಯೋಗಕ್ಕೆ ಅನ್ಸೇಫ್. ಈ ರೋಡೋಮೈನ್ ಬಿ ಅದು ಕ್ಯಾನ್ಸರ್ಗೆ ಕಾರ್ಸಿನೋಜೆನಿಕ್ ಅಂತ ಏನು ಹೇಳ್ತೀವಿ, ಕ್ಯಾನ್ಸರ್ಗೆ ಒಂದು ಬರೋದಕ್ಕೆ ಒಂದು ರೀತಿ ಈ ಆಹಾರ ರೆಗ್ಯುಲರ್ ಆಗಿ ಸೇವನೆ ಮಾಡಿದ್ರೆ ಇದು ಈ ಕೆಮಿಕಲ್ಲು ಅದಕ್ಕೆ ಅವಕಾಶ ಮಾಡಿಕೊಡುವಂಥದ್ದು. ಅದರಿಂದ ಈ ಕಲರಿಂಗ್ ಏಜೆಂಟ್ ಏನಿದೆ ವಿಶೇಷವಾಗಿ ಇದು ಇದು ಯೂಸ್ ಮಾಡುವಂಗೆ ಇಲ್ಲ, ಇದು ಕಂಪ್ಲೀಟ್ಲಿ ಇದಕ್ಕೆ ಪರ್ಮಿಷನ್ನೇ ಇಲ್ಲ, ಯಾವ ಪದಾರ್ಥದಲ್ಲೂ ಕೂಡ ಉಪಯೋಗ ಮಾಡೋಂಗಿಲ್ಲ ಇದು, ಯಾವುದು ರೋಡೋಮೈನ್ ಬಿ. ಆದರೆ ಅದನ್ನು ಇವತ್ತು ಕಂಡು ಬಂದಿರತಕ್ಕಂಥದ್ದು ನಮ್ಮ ಸ್ಯಾಂಪಲ್ಗಳಲ್ಲಿ, ಅದರಲ್ಲಿ ಕಾಟನ್ ಕ್ಯಾಂಡಿ ಸ್ಯಾಂಪಲ್ಗಳು ಕಂಡು ಬಂದಿರತಕ್ಕಂಥದ್ದು ನಿಜವಾಗಲೂ ಕೂಡ ಇದು ಖಂಡಿತ ಭಾಳ ಗಂಭೀರವಾದಂಥ ವಿಷಯ. ಯಾಕಂದರೆ ಮಕ್ಕಳು ಹೆಚ್ಚಾಗಿ ಇದನ್ನು ಸೇವಿಸ್ತಾರೆ ಮತ್ತು ಅವರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವಂಥದ್ದು ಕೂಡ ಆಗ್ತದೆ. ಸೊ ಅದಕ್ಕೆ ಇದು ಸಂಪೂರ್ಣವಾಗಿ ಕಾನೂನು ಬಾಹಿರ. ಆದ್ದರಿಂದ ಯಾವುದೇ ಕಾಟನ್ ಕ್ಯಾಂಡಿ ಅದು ಯಾಕೆ ಉಪಯೋಗ ಮಾಡ್ತೇವೆ ಅಂತ ಹೇಳಿದ್ರೆ, ಇನ್ನೂ ಅದು ಕೆಂಪಾಗಿ ಅಥವಾ ಏನು ಈ ಗುಲಾಬಿಯ ಒಂದು ಬಣ್ಣ ಕಾಣೋದಕ್ಕೆ, ಆ ರೋಸ್ ಕಲರ್ ಬರೋದಕ್ಕೆ, ಪಿಂಕ್ ಕಲರ್ ಬರೋದಕ್ಕೆ ಇದನ್ನು ಉಪಯೋಗ ಮಾಡ್ತಾರೆ. ಅದು ನೋಡೋದಕ್ಕೆ ಅಟ್ರ್ಯಾಕ್ಟಿವ್ ಆಗಿರುತ್ತೆ, ಆಕರ್ಷಣೀಯವಾಗಿರುತ್ತೆ ಅಂತ. ಆದರೆ ಖಂಡಿತವಾಗಿ ಇದು ಯಾವುದೇ ಕಾರಣಕ್ಕೂ ಕೂಡ ಉಪಯೋಗ ಮಾಡೋಂಗಿಲ್ಲ. ಈಗ ಒಂದು ಸುತ್ತೋಲೆಯನ್ನು ಕೂಡ ನಮ್ಮ ಆಯುಕ್ತರು ಇವತ್ತು ಹೊಡೆಸಿದ್ದಾರೆ. ಆದ್ದರಿಂದ ಇದು ನಮ್ಮ ಜನರು ಕೂಡ ಇದನ್ನು ಜಾಗೃತಿಯನ್ನು ಮೂಡಿಸ್ತೀವಿ. ಮತ್ತು ಮುಂದಿನ ದಿವಸಗಳಲ್ಲಿ ಯಾರ್ಯಾರು ಈ ರೀತಿಯಾದಂಥ ಪ್ರಕರಣಗಳಲ್ಲಿ ಇಂತಿಂಥ ಒಂದು ಉಪಯೋಗ ಮಾಡ್ತಾಯಿದ್ದಾರೆ ಗೊತ್ತಾದರೆ ಅಂಥವ್ರ ಮೇಲೆ ಕಠಿಣವಾದಂಥ ಕಾನೂನಾತ್ಮಕವಾದಂಥ ಕ್ರಮಗಳನ್ನು ತಗೊಳ್ತಕ್ಕಂಥದ್ದು ಕೂಡ ಮಾಡ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.